ಸಂಸದ ಪ್ರತಾಪ್ ಸಿಂಹ ಇನ್ನೊಂದು ಹೆಸರು ಹೇಳ್ತಾರೆ, ಇನ್ನೊಂದು ವಿಚಾರ ಹೇಳ್ತಾರೆ, ಬಿಜೆಪಿಗೆ ರಾಮನ ಪೇಟೆಂಟ್ ಕೊಟ್ಟಿದ್ದೇ ಕಾಂಗ್ರೆಸ್ನವರು ಅಂತ. ಬಿಜೆಪಿಗೆ ರಾಮನ ಪೇಟೆಂಟ್ ಕೊಟ್ಟಿದ್ದೇ ಕಾಂಗ್ರೆಸ್. ರಾಮನನ್ನ ಕಾಂಗ್ರೆಸ್ಸಿಗರೇ ಭಕ್ತಿ ಭಾವದಿಂದ ಪೂಜಿಸಿದ್ದರೆ ಬಿಜೆಪಿಗೆ ಯಾಕೆ ರಾಮನ ಹಕ್ಕು ಸಿಗ್ತಾ ಇತ್ತು? ರಾಮನ ಅಸ್ತಿತ್ವವನ್ನೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದು ಕಾಂಗ್ರೆಸ್ನವರು. ರಾಮ ಬಿಜೆಪಿ ಸ್ವತ್ತ ಅಂತ ಕೇಳೋ ನೈತಿಕತೆ ಕಾಂಗ್ರೆಸ್ನವ್ರಿಗಿಲ್ಲ ಅಂತ ಪ್ರತಾಪ್ ಸಿಂಹ ಅವರ ವಾಗ್ದಾಳಿ. ಮಂತ್ರಾಕ್ಷತೆಗಾಗಿ ಅನ್ನಭಾಗ್ಯದ ಅಕ್ಕಿಯನ್ನು ಬಳಸ್ತಾ ಇದ್ದಾರೆ ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ. ಆದರೆ ಬಹಳ ನಗು ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದರೆ, ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ? ಅಕ್ಷತೆ, ಮಂತ್ರ, ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೂ ನಂಬಲ್ಲ. ನಾನು ಅದನ್ನ ಹೇಳಿದ್ದು, ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತಹ ಮನಸ್ಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು. ಅದ್ರ ಜೊತೆಗೆ ಈ ಅಕ್ಷತೆ, ಮಂತ್ರ, ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದೇ ಇದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರ? ಈಗ ಜನ ಕೈಗೆ ಸಿಗ್ತಾ ಇರೋವಂಥ 5 ಕೆಜಿ ಅಕ್ಕಿ ಏನಿದೆಯಲ್ಲ, ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರುವಂಥ 5 ಕೆಜಿ ಅಕ್ಕಿನೇ ಹೊರತು ಇದು ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥ ಅಕ್ಕಿ ಅಲ್ಲ. ಸೊ ಇದು ಸದ್ಯಕ್ಕೆ ನಿಲ್ಲಲ್ಲ, ಇದು ಸದ್ಯಕ್ಕೆ ಇವೆಲ್ಲ ನಿಲ್ಲಲ್ಲ. ಅವ್ರಿಗೆ ಇವರು, ಇವ್ರು ಹೇಳಿದ್ದಕ್ಕೆ ಅವ್ರೊಂದು ಟಾಂಗ್ ಕೊಡೋದು, ಅವ್ರು ಕೊಡ ಅವ್ರು ಹೇಳಿದ್ದಕ್ಕೆ ಇವ್ರೊಂದು ಟಾಂಗ್ ಕೊಡೋದು, ಇದು ಲೋಕಸಭೆ ಚುನಾವಣೆ ತನಕನೂ ನಡೆಯುತ್ತೆ. ಬಟ್ ಜನ ತೀರ್ಮಾನವನ್ನು ಮಾಡಬೇಕಾಗುತ್ತೆ.